ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಇವಾಗ ನಾನು ವಿಯೆಟ್ನಾಮಲ್ಲಿ ಹೋಚಿಮಿನ್ ಸಿಟಿನಲ್ಲಿ ಇದ್ದೀನಿ. ಮೊದಲನೇ ಸಲ ವಿಯೆಟ್ನಾಮಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋಣ ಅಂತ ಬಂದೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬಸ್ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡಲ್ಲಿ ಜನ ಇರೋಲ್ಲ ಯೂಶ್ವಲಿ, ಏನಕ್ಕೆ ಅಂದರೆ ಇಲ್ಲಿರೋ ಜನ ಎಲ್ಲ ಬೈಕ್ಗಳಲ್ಲೇ ತಮ್ಮ ತಮ್ಮ ಸವಾರಿಗಳನ್ನ ಮಾಡ್ತಾರೆ. ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಇಲ್ಲಿ ಸರ್ಕಾರ ಏನಕ್ಕೆ ಈ ಬಸ್ಗಳನ್ನೆಲ್ಲ ಇಟ್ಟಿದೆ ಅಂತ. ನಮ್ಮಲ್ಲಿ KSRTC ಬಸ್ ಎಲ್ಲ ತುಂಬಿ ತುಳುಕಾಡ್ತಾ ಇರ್ತವೆ, ನೋಡ್ತಾ ಇರ್ಬೋದು ಇಲ್ಲಿ ಬಸ್ ಎಷ್ಟು ಖಾಲಿ ಇದಾವೆ ಅಂತ. ಎಲ್ಲ ಆಲ್ಮೋಸ್ಟ್ ಎ ಸಿ ಬಸ್ಸೇ ಇರ್ತವೆ, 99% ನಾನು ನೋಡಿದ್ನ 100% ಎ ಸಿ ಬಸ್ಗಳೇ. ಆದರೂ ಇಲ್ಲಿ ಜನ ಯಾರು ಈ ಬಸ್ಗಳನ್ನ ಯೂಸ್ ಮಾಡಲ್ಲ, ಇಲ್ಲಿರೋ ಜನ ಬರೀ ಅವ್ರವ್ರ ಬೈಕ್ಗಳನ್ನ ಯೂಸ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಇದೇ ಬಸ್ ಅಂತ ನಾವು ಹೋಗೋದು, ಹೇಳಿದ್ರು ಈ ಬಸ್ಸಲ್ಲಿ ಹೋಗಿ ಅಂತ. ಅಣ್ಣಂಗೆ ಕೇಳ್ತಾ ಇದ್ದೀನಿ, ಓಕೆ ಈ ಬಸ್ ಹೋಗುತ್ತಂತೆ, ಬನ್ನಿ ಬಸ್ ಒಳಗೆ ಹೋಗೋಣ. ಬಸ್ ಹೆಂಗಿದೆ ನೋಡೋಣ. ತುಂಬ ಕಡಿಮೆ ಜನ ಹಿಡಿಸುವಂಥ ಬಸ್ಸು, ತುಂಬ ಕಡಿಮೆ ಜನ ಅಂದರೆ ಈ ಕಡೆ ಒಂದು 3 ಜನ, ಈ ಕಡೆ ಒಂದು 8 ಜನ, 8 3 ಆ ಕಡೆ ಒಂದು 4, ಎಷ್ಟಾಯ್ತು 4 4 8 4 12 2 11 ಜನ ಅಷ್ಟೇ ಒಂದು ಬಸ್ಸಲ್ಲಿ. 15 ಜನ ಅಷ್ಟೇ ಗುರು, ಅದು 15 ಇಲ್ಲೊಂದು 2 17 ಜನ. ಇಲ್ಲಿ ವುಮೆನ್ಸ್ಗೆ ರಿಸರ್ವೇಷನ್ಸ್ ಇದೆಯಾ? ಹೌದು ಹೌದು ಇದೆ. ಇಲ್ಲಿ ನೋಡಿ, ಹೆಣ್ಮಕ್ಳಿಗೆ, ಮಕ್ಕಳಿಗೆ, ಅಂಗವಿಕಲರಿಗೆ ಇವೆಲ್ಲ ಮುಂದಿನ ಸೀಟ್ಗಳು ರಿಸರ್ವ್ಡು. ಮತ್ತು ಹಿಂದಕ್ಕೆ ಹೋದರೆ ಇಲ್ಲೆಲ್ಲ ಫುಲ್ಲು ನಾವೇ ಇರ್ಬೋದು ಖಾಲಿ. ಎಲ್ಲಿ ಎ ಸಿ ಐತೆ ಅಲ್ಲೇ ಕೂತ್ಕೊತಿಂಗ್ರು, ಫುಲ್ಲು ಸೆಕೆ. ಇಲ್ಲಿ ಎ ಸಿ ಬರ್ತಾ ಇದೆ, ಕೂತ್ಕೊಳ್ವ ನೋಡಿ. ಪ್ರತಿ ಬಸ್ ಸ್ಟೇಷನಿಗೆ ಬಂದ ತಕ್ಷಣ ಇಲ್ಲಿ ಕಸ ಗಿಸ ಎಲ್ಲ ಇದ್ದಿದ್ದೆಲ್ಲ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಪ್ರತಿ ಬಸ್ಸಲ್ಲೂ ಪಾರ್ಸೆಲ್ ಇರುತ್ತೆ, ಆ ಪಾರ್ಸೆಲ್ಲು ಕೂಡ ಎತ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಡಸ್ಟ್ಬಿನ್ ಇದೆ ಮೂಲೆಯಲ್ಲಿ, ನೋಡ್ತಾ ಇರ್ಬೋದು ನೀವು ಡಸ್ಟ್ಬಿನ್ ಇಟ್ಟವ್ರು ಬಸ್ಸಲ್ಲಿ. ಬಸ್ಗಳನ್ನ ಬಿಡೋದು ಮಾತ್ರ ಸರ್ಕಾರದ ಜವಾಬ್ದಾರಿ, ಆ ಬಸ್ನ ಶುಚಿಯಾಗಿ ಇಟ್ಕೊಳ್ಳೋದು ನಾಗರಿಕರ ಜವಾಬ್ದಾರಿ. ನಾವೆಲ್ಲರೂ ಕೂಡ ನೋಡಿ, ಇವ್ರು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೋ ಇಷ್ಟೇ ಚೆನ್ನಾಗಿ ನಾವು ಇಟ್ಕೋಬೇಕು. ನಮ್ಮಲ್ಲೇನು ಮಾಡ್ತಿದ್ರು ಅಂದರೆ ಇದನ್ನೆಲ್ಲ ಬಟ್ಟೆಲ್ಲ ಕಿತ್ತಾಕೋದು, ಇಲ್ಲೆಲ್ಲ ಸ್ಕ್ರ್ಯಾಚ್ ಮಾಡೋದು, ಹೆಸರು ಹಿಂದ್ಗಡೆ ಬರೆದು ಬಿಡೋದು. ಏನಂತ ಮಂಜು ಐ ಲವ್ ಯು ಕಾವ್ಯ ಅಂತ, ಇಲ್ಲಾಂದರೆ ಅವ್ರದ್ದೇನಾದ್ರು ಬೇರೆ ಇನ್ಯಾವುದೋ ಹೆಸರು ಬರೆಯೋದು, XX ಅಂತ ಗೀಚೋದು, ಆ ಥರದ್ದು ಯಾವುದೂ ಮಾಡಿಲ್ಲ ಇಲ್ಲಿ. ಹೀಗಾಗಿ ಇಲ್ಲಿ ತುಂಬ ಬಾಳಿಕೆ ಬರುತ್ತೆ. ಇವಾಗ ಒಂದು ಸೀಟ್ ಹಾಳಾಯಿತು ಅಂದರೆ ಮತ್ತೆ ಸರ್ಕಾರ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ವಾ? ಸೊ ಹಂಗಾಗಿ ಬಸ್ನ ಬಿಡೋದಷ್ಟೇ ಸರ್ಕಾರದ ಜವಾಬ್ದಾರಿ, ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನಾಗರಿಕರ ಜವಾಬ್ದಾರಿ. ಪ್ರತಿಯೊಂದು ಆಸ್ತಿನೂ ಕೂಡ ಸರ್ಕಾರದ ಆಸ್ತಿನ ಜನ ತಮ್ಮದೇ ಆಸ್ತಿ ಅಂತ ಬಳಸಬೇಕು. ಆವಾಗ ಮಾತ್ರ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೂ, ಆವಾಗ ದೇಶನೂ ಮುಂದೆ ಬರುತ್ತೆ. ಸೊ ಅಣ್ಣ ಏನಕ್ಕೋ ಕರೀತವ್ರೆ, ನಾವಿಲ್ಲಿ ಟ್ರಿಪ್ ಶೀಟ್ ನೋಡ್ತಾ ಇದ್ದೀವಿ ನೋಡಿ. ಇವರ ಟ್ರಿಪ್ ಶೀಟ್ ಇದೆ, ಕಂಡಕ್ಟರ್ ಎಲ್ಲ ಅನ್ಸುತ್ತೆ, ಒಬ್ಬರೇ ಡ್ರೈವರೇ ಕಂಡಕ್ಟರ್ ಕೆಲಸ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ಇದು ಟ್ರಿಪ್ ಶೀಟು, ಬೆಳಗ್ಗೆ 6:20 ಶುರುವಾಗಿ ಮತ್ತೆ 12 3 ಎಷ್ಟು ಗಂಟೆವರೆಗೂ, 5 ಗಂಟೆ 5 ನಿಮಿಷದ ಮಟ್ಟ ಇವ್ರ ಡ್ಯೂಟಿ ಇರುತ್ತೆ ಅಂತ ಅನ್ಸುತ್ತೆ. ಓಕೆ, ನನ್ನನ್ನು ಕರ್ಕೊಂಡು ಹೋಗ್ತಾರಪ್ಪ. ಹಾಟ್ ಓಕೆ ಓಕೆ, ನಾನು ಇಲ್ಲಿ ಕೂತ್ ಓಕೆ 20 ಮಿನಿಟ್. ಇಂಡಿಯಾ ಸಿಂಗಲ್ ನೋ ಮ್ಯಾರಿಡ್? ಎಸ್ ಹೇಳಿಲ್ಲ, ಇಲ್ಲಿ ಎಲ್ಲರೂ ಮದುವೆ ಬಗ್ಗೆ ಕೇಳ್ತಾರೆ. I'm 25. How much money? Ticket? Ticket. Money? 30. 30? ವೇಟ್ ನಮ್ಮ ಇದ್ದಂಗೆ ಅಂದರೆ ಹೆಚ್ಚು ಕಡಿಮೆ ಆಯ್ತು, ಹತ್ರ 100 ರೂಪಾಯಿ. ಬ್ರೋ ಫುಲ್ ಎ ಸಿ ಹಾಕು, ಇಲ್ಲಿ ಕೇಳಿಲ್ಲ, ಇಲ್ಲಿ ಕೂತ್ಕೊಳ್ಳಿ. ಓಕೆ ಥ್ಯಾಂಕ್ ಯು. ಇಟ್ಸ್ ಓಕೆ. ಒನ್ ಟಿಕೆಟ್. Wow, many, You come Vietnam, two months. Okay, ticket, 100 rupees ticket. After I booking Malaysia. Fan India, many Indian friend. Okay, Malaysia ದಲ್ಲಿ ಕೆಲಸ ಮಾಡ್ತಿರಂತೆ, ತುಂಬಾ ಜನ ಇಂಡಿಯನ್ ಫ್ರೆಂಡ್ಸ್ ಇದ್ರಂತೆ. ವಿಯೆಟ್ನಾಮ್ ನಂಬರ್ 1. ಗರ್ಲ್ ವಿಯೆಟ್ನಾಮ್ ನಂಬರ್ 1. ಎಲ್ಲ ಕೈ ಕೊಟ್ಟು ಹೋಗ್ತಾರೆ ಅದಕ್ಕೆ. ನೋ, ಇಂಡಿಯಾ ಗರ್ಲ್ ನಂಬರ್ 1, ಕರ್ನಾಟಕ, ಕನ್ನಡದ ಹುಡುಗಿ. ನೋ, ವೆರಿ ವೆರಿ ಗುಡ್. ಎಂಡಿ ಲಾಂಗ್ ಬೈ ವಿಯೆಟ್ನಾಮ್ ಮೋ. ಹಂಗಲ್ಲ ಗುರು, ಸಿ ಯು ನೋ, ರಾಗಿ ಮುದ್ದೆ ಉಪ್ಸಾರು, ಕೆಂಪಿರೋ ಹುಡುಗಿ, ನಿಂಗೆ ಗೊತ್ತಾಗಲ್ಲ ಬಿಡು.
ಏನು ಹೇಳ್ತಿದ್ರ ನಂಗೆ ಅರ್ಥ ಆಗ್ತಿಲ್ಲ. ಸದ್ಯಕ್ಕೆ ನಾವು ಬಸ್ ಹೋದ್ರೆ ಸಾಕು. ನೋ ನೋ ನೋ, ಬ್ಯಾಂಗ್ಳೂರ್ ಟು ಸಿಂಗಾಪುರ್ ಸೆಡಪ್. ಬ್ಯಾಂಗ್ಳೂರ್ ಟು ಸಿಂಗಾಪುರ್ ಸೈಕಲ್ ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ದೀನಿ, ತೋರಿಸ್ತೀನಿ ತಡ್ರಿ ಅವ್ರಿಗೆ. ಓಕೆ ಹಿಂಗೆ ಓಕೆ ಓಕೆ. ಮನಿ ಯು ಮೆನಿ ಮೆನಿ ನೋ ಮನಿ ಬಾಬಾ 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 ಮಾಮಾ ಯು ಮನಿ ಅಪ್ಪ ನೋ ಮನಿ ನೋ ಮನಿ ನೋ ಮನಿ ಯು ಗೋ ವಿಯೆಟ್ನಾಮ್ ಕಂಬೋಡಿಯಾ ಲಾವೋ ಲಾವೋ ಥೈಲ್ಯಾಂಡ್ ಥೈಲ್ಯಾಂಡ್ ಮಲೇಷಿಯಾ ಮಲೇಷಿಯಾ ಸಿಂಗಾಪುರ್ ಸಿಂಗಾಪುರ್ ಇಂಡಿಯಾ 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 ಯು ಯೋ ಸಿ ಆರ್ ಸಿ ನೋ ಯು ಸಿ ಯು ಸಿ ಕೇಳ್ತಾರೆ ವಿಯೆಟ್ನಾಮ್ ಅಲ್ಲಿರೋ ಹುಡುಗಿರು ನಂಬರ್ ಒನ್, ಕಾಂಬೋಡಿಯಾದಲ್ಲಿರೋ ಹುಡುಗಿರು ನಂಬರ್ ಒನ್ ಅಂತ. ಯಾಕೆ ಇಷ್ಟೊಂದು ಹುಡುಗಿರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅಂತ ಗೊತ್ತಾಗ್ತಿಲ್ಲ. ಸಿ ನೋ ಕನ್ನಡ 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 ಇನ್ ಇಂಡಿಯಾ ಇಂಡಿಯಾ ಟೂ ಮೆನಿ ಲ್ಯಾಂಗ್ವೇಜ್ ಟೂ ಮೆನಿ ಲ್ಯಾಂಗ್ವೇಜ್ ಓಕೆ ಮೀ ಸ್ಪೀಕ್ ಕನ್ನಡ 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 ಸ್ಪೀಕ್ ಕನ್ನಡ ಸ್ಪೀಕ್ ಕನ್ನಡ ಯು ವಿಯೆಟ್ ಮೀ ಕನ್ನಡ ಕನ್ನಡ ಗರ್ಲ್ ನಂಬರ್ ಒನ್ ಗರ್ಲ್ ನಂಬರ್ ಒನ್ ಕನ್ನಡದ ಹುಡುಗಿ ಬಿಟ್ಕೊಡೋದಂಗೆ ಗುರು ವಿಯೆಟ್ನಾಮ್ ಗರ್ಲ್ ನಾವು ವಿಯೆಟ್ನಾಮ್ ಗರ್ಲ್ ಐ ಡೋಂಟ್ ಲೈಕ್ ವಿಯೆಟ್ನಾಮ್ ಗರ್ಲ್ ಇಂಡಿಯಾ ನೋ ಮಸಾಜ್ ನೋ ಮಸಾಜ್ ಹೇಳ್ತಾ ಇದ್ದೀನಿ ಇಂಡಿಯಾದಲ್ಲಿರೋ ಹುಡುಗಿರು ಮಸಾಜ್ ಮಾಡೋದಂತ ನೋ ಮಸಾಜ್ ಒನ್ ಗರ್ಲ್ ಲೈಫ್ ಟೈಮ್ ನೋ ಮಸಾಜ್ ವಿತ್ ಮಿನಿ ಗರ್ಲ್ಸ್ ಒನ್ ಗರ್ಲ್ ಲೈಫ್ ಟೈಮ್ ಇವಾಗ ನಾನು ಹೋಗ್ತಾ ಇರೋದು ಒಂದು ಟೆಂಟು ಮತ್ತೆ ಒಂದು ಸೋಲಾರ್ ಪ್ಯಾನಲ್ನ ತಕೊಳಕ್ಕೆ ಇಲ್ಲೇ ಅಂಗಡಿ. ನಾ ಇದಕ್ಕಿಂತ ಮುಂಚೆ ತಗೊಂಡಿದ್ದ ಟೆಂಟು ಅಷ್ಟೊಂದು ಸರಿ ಟೆಂಟ್ ಹಾಳಾಗೋಗಿದೆ, ಏನು ಸೋಲಾರ್ ಪ್ಯಾನಲ್ಲು ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೋಬೇಕು, ಅದಕ್ಕೆ ಬಂದಿದ್ದೀನಿ ಅಂಗಡಿಗೆ. ಇದೇ ಟೆಂಟು ಎಲ್ಲ ಸಿಗೋವಂಥ ಅಂಗಡಿ. ಎ ಸಿನ ಮುಡುಗಿಲ್ವಲ್ಲ ಗುರು? ಟೆಂಟ್ 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 ಟೆಂತ್ ಟೂ ಪರ್ಸನ್ ಕಲರ್ ಓಕೆ. ಐ ವಾಂಟ್ ಟು ಸಿ ಟೆಂಟ್ ಫಸ್ಟ್. ಓಪನ್ ಓಪನ್ ಟೆಂಟ್ ಓಪನ್. ಸಾರಿ, ವಿ ಕ್ಯಾನ್ ಓಪನ್ ಇನ್ ಹಿಯರ್. ಇಟ್ ದಿಸ್ ಇಸ್ ದಿಸ್ ನಾಟ್ ಅ ಸ್ಟಾರ್ ಸೋ ಐ ಕ್ಯಾನ್ ಸಪೋರ್ಟ್ ಯು ಫಾರ್ ಓಪನ್. ಇಲ್ಲಿ 1% ಟೆಂಟ್ ಇದೆ, ಅದನ್ನು ಕೇಳೋಣ ಎಷ್ಟು ಅಂತ. ಎ ಸಿನ ಇಟ್ಕೊಂಡಿಲ್ವಲ್ಲ ಅವರು ಅಣ್ಣ? ಇಲ್ಲಿ ಸಿಕ್ಕಾಬಿಟ್ಟೆ ಶೆಕೆ ಹಾಕ್ತಿರ್ತಿಲ್ಲ ಯಾವಾಗಲೂ. ಓಪನ್ ಮಾಡಿ ಅಂತ ಹೇಳ್ತಿದ್ದೀನಿ, ಅದು ಹೆಂಗಿದೆ ನೋಡ್ಬೇಕು ಫಸ್ಟ್. ನಾನು ಹೆಚ್ಚು ಕಡಿಮೆ ಒಂದು 2,300,000 ಅಂದರೆ ಒಂದು 3,000 ಇದೊಂದು 1,000 4,000 ಒಂದು 5,000 ರೂಪಾಯಿ ಆಗುತ್ತೆ ಟೆಂಟ್ಗೆ. ಮಾತ್ರ ಸಖತ್ತಾಗಿರುತ್ತೆ ಟೆಂಟು ಕ್ವಾಲಿಟಿ. ಹಾಂ ಹಾಂ, ಕೊಡಿ ಕೊಡಿ, ನಾನು ನೋಡ್ತೀನಿ ಇಟ್ಕೊಳ್ಳಿ. ಇದೆ ನೋಡಿ, ಫುಲ್ ಪರ್ದೆ ಇದೆ. ಓಕೆ ಓಕೆ, ಅಲ್ಲಿ ಪರ್ಚೇಸ್ ಓಕೆ. ಯಾಕಂದರೆ ಸಿಕ್ಕಾಬಿಟ್ಟೆ ಬೇಸಿಗೆ ಇರುತ್ತಲ್ವಾ, ಹಾಗಾಗಿ ಈ ಥರದ್ದು ಓಪನ್ ಇದ್ದರೆ ಹೆಂಗೋ ಬದುಕ್ಬೋದು, ಅದಕ್ಕೆ ಈ ಥರದ್ದು ತೊಗೊಂಡೆ. ತೊಗೋಬೇಕಿನ್ನು, ದುಡ್ಡು ಕೊಡಬೇಕು, ನೋಡೋಣ ಎಷ್ಟಾಗುತ್ತೆ. ಡಿಸ್ಕೌಂಟ್ ಡಿಸ್ಕೌಂಟ್ ಇಸ್ ಆಲ್ರೆಡಿ. ಒಂದ್ಸಲ ಟೆಂಟ್ನ ಸೆಟ್ ಮಾಡಿ ನೋಡ್ಬಿಡೋಣ ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ವ ಅಂತ. ಓಕೆ ನೀವು ನೋಡ್ತಾ ಇರ್ಬೋದು ಈ ಟೆಂಟು. ಟೆಂಟ್ ಬೆಲೆ ಹತ್ತತ್ರ ನನಗೆ 7,500 ರೂಪಾಯಿ ಆಯಿತು. 7,500 ರೂಪಾಯಿ ಟೆಂಟು ನಿನಗೆ ಬೇಕಾ ಅಂತ ನೀವು ಏನಾದರೂ ಕೇಳಿದ್ರೆ ವೆಲ್ಕಮ್.
ನಿಜವಾಗ್ಲೂ ಬೇಕು. ಯಾಕಂತಂದರೆ ನನಗೆ ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ. ಈ ಟೆಂಟ್ ಇಲ್ಲಾಂದರೆ ನಿಜವಾಗ್ಲೂ ಬದುಕೋದು ಕಷ್ಟ. ನಂಗೆ ನಾಲ್ಕು ಕಡೆಯಿಂದ ಗಾಳಿ ಬಂದರೆ ಮಾತ್ರ ಬೇಸಿಗೆಲಿ ಬದುಕೋಕ್ಕಾಗೋದು, ಇಲ್ಲಾಂದರೆ ನಿಜವಾಗ್ಲೂ ಇಲ್ಲೇ ಇಲ್ಲೊಳಗೇನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಹೀಟ್ ಇರುತ್ತೆ. ರಾತ್ರಿ ಹೊತ್ತಂತೂ ಮಲಗೋಕ್ಕೆ ಆಗಲ್ಲ. ಅದಕ್ಕೆ ನಾನು ಆದರೂ ಆಗಲಿ ಅಂಥೇಳಿ ತಗೊಂಡೆ. ನೋಡೋಣ, ಇವಾಗ ನೆಕ್ಸ್ಟು ಸೋಲಾರ್ ಪ್ಯಾನಲ್ ಒಂದು ಹುಡುಕ್ಬೇಕು, ಯಾಕಂದರೆ ಇನ್ಮೇಲೆ ಡಿಸೈಡ್ ಮಾಡಿದ್ದೀನಿ ಫುಲ್ ಕುಕ್ಕಿಂಗ್ ನಾನೇ ಮಾಡ್ಕೋಬೇಕು ಅಂತ. ನಾನೇ ಮಾಡ್ಕೊಂಡು ಬರೀ ವೈಲ್ಡಲ್ಲೇ ಸ್ಟೇ ಮಾಡಬೇಕು ಅಂತ ಇದ್ದೀನಿ. ಹಾಗಾಗಿ ನನಗೆ ಸ್ವಲ್ಪ ಅವಾಗ ಖರ್ಚು ಕಡಿಮೆ ಆಗುತ್ತೆ. ಬಾ ಬಾಯ್ ಅಣ್ಣನಿಗೆ ಒಂದು ಥ್ಯಾಂಕ್ಸ್ ಹೇಳಿ ಹೊರಡ್ತಾ ಇದ್ದೀನಿ. ಇವಾಗ ನಮ್ಮನ್ನ ಕರ್ಕೊಂಡು ಹೋಗಿ ಅಣ್ಣ ಬಂದವ್ರೆ. ಇವಾಗ ಇಂಡಿಯನ್ ಗ್ರಾಸರಿ ಸ್ಟೋರ್ಗೆ ಹೋಗ್ತಾ ಇದ್ದೀವಿ, ನಮಗೆ ಬೇಕಾಗಿರೋ ಸಾಮಾನೆಲ್ಲ ತಕ್ಕೊಳ್ಳೋಕ್ಕೆ, ಅಡುಗೆ ಸಾಮಾನು. ಇಲ್ಲಿ ಇನ್ನೊಂದು ಏನಂದರೆ, ನಾನು ಯಾವತ್ತೂ ಈ ಜನಗಳ ಹತ್ರ ನಂತರ ಚೇಂಜ್ ಇಲ್ಲ ಅಂತ ಕೇಳಲೇ ಇಲ್ಲ ಒಬ್ಬರು. ಅವ್ರು ಕರೆಕ್ಟಾಗಿ ಚೇಂಜ್ ಇಟ್ಕೊಂಡು ಬಂದಿರ್ತಾರೆ ಎಲ್ಲದಕ್ಕೂ ಆಗತ್ತರ. ಓಕೆ ಕಮಾನ್. ಓ ಹೆಲ್ಮೆಟಾ, ಸಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡ್ತಾ ಇದ್ದೀರಾ ಇಂಡಿಯನ್ ಫುಡ್ ಕಾರ್ಟ್ ಅಂತ. ಇಲ್ಲಿ ಏನೂ ಇಲ್ಲ, ನಾವು ಒಂದಿಷ್ಟು ಮಸಾಲೆ ತೊಗೊಂಬಿಟ್ರೆ ಸಾಕು. ಮಸಾಲೆ ಪುಡಿ ಇದ್ದರೆ ಹೆಂಗೋ ಜೀವನ ನಡೆಸ್ಬೋದು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಏನಿದೆ ಇಲ್ಲಿ, ಕೊರಿಯಾಂಡ್ರ್ ಪೌಡ್ರ್ ಇದೆ, ಕೊರಿಯಾಂಡ್ರ್ ಪೌಡ್ರ್ ಒಂದು, ಆಮೇಲೆ ಇದೇನಂತೀವಿ ಹಾಯ್. ಇದೇ ಅವ್ರ ಅಂಗಡಿ, ತುಂಬ ಚಿಕ್ಕದಾಗಿದೆ. ಮನುಷ್ಯನ ದೈನಂದಿನ ಜೀವನಕ್ಕೆ ಏನೇನು ಬೇಕೋ ಅಷ್ಟಿದೆ. ಕೊಬ್ಬರಿ ಎಣ್ಣೆ ಇದೆ ಗುರು, ಇಂಡ್ಯಾದಲ್ಲಿ 74 ರೂಪಾಯಿ, ಇಲ್ಲಿ ಎಷ್ಟಕ್ಕೆ ಮಾರ್ತಾರ ಗೊತ್ತಿಲ್ಲ. ಕೊಬ್ಬರಿ ಎಣ್ಣೆ ಇದೆ, ಅದೊಂದು ಖುಷಿ ವಿಚಾರ. ಕೊಬ್ಬರಿ ಎಣ್ಣೆ ತಗೊಂಡು ಹೋಗ್ತೀನಿ, ತಲೆ ಫುಲ್ಲು ಜಿಡ್ಡಿಡ್ದೋಗ್ಬಿಟ್ಟಿದೆ. ಇಲ್ಲಿ ಬೇರೆ ಬೇರೆ ಎಲ್ಲ ಮಿಕ್ಸ್ ಸಿಗುತ್ತೆ ನೋಡಿ, ಬ್ಲ್ಯಾಕ್ ಸಾಲ್ಟ್ ಸಿಗುತ್ತೆ, ಸೇಂದಾ ಉಪ್ಪು ಸಿಗುತ್ತೆ, ಚಿಯಾ ಸೀಡ್ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಓ ಸೊ 1 kg ಮೀನ್ಸ್ ಯು ನೋ ಐ ಆಮ್ ಟ್ರಾವೆಲಿಂಗ್ ಆನ್ ಸೈಕಲ್, ಸೊ ಐ ಕ್ಯಾನ್ ಕ್ಯಾರಿ ದಿಸ್ ಮಚ್, ದಟ್ಸ್ ಅ ಪ್ರಾಬ್ಲಮ್. ಇಟ್ಸ್ ಓಕೆ, ಐ ಬೈ ವಿತ್ ಲೋಕಲ್ ಶಾಪ್ಸ್. ಬಟ್ ಯು ಹ್ಯಾವ್ ರೈಸ್ ರೈಟ್? ₹100 ₹100.05 ಸೊ ಒಂದು 300 ರೂಪಾಯಿ ಆಯ್ತು ನೋಡ್ರಪ್ಪ. ಇಲ್ಲಿ ಅನ್ನ ಇಂಡಿಯಾ ಪ್ರೈಸ್ಗೆ ಜಾಸ್ತಿ ಆಯಿತು, ಒಂದು 310 ರೂಪಾಯಿ ಆಯಿತು. ಅಂದರೆ ಭಾರತಕ್ಕೂ ಇಲ್ಲಿಗೂ, ಭಾರತದಲ್ಲಿ ನೀವು 1 ರೂಪಾಯಿ ಕೊಟ್ಟರೆ ಇಲ್ಲಿ 3 ರೂಪಾಯಿ ಕೊಡಬೇಕು, ಪ್ರೈಸ್ ಡಿಫ್ರೆನ್ಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಆದರೆ ಅವರು ಬಾಡಿಗೆ ಕೊಡಬೇಕು, ಅದೆಲ್ಲ ಮಾಡಬೇಕಲ್ವಾ. ಹಂಗಾಗಿ ಏನು ಮಾಡೋಂಗಿಲ್ಲ, ಅಟ್ಲೀಸ್ಟ್ ನಮಗೆ ಸಿಕ್ತು, ಸಿಕ್ಕಿಲ್ಲ ಅಂದರೆ ಬದುಕೋದೇ ಕಷ್ಟ ಆಗ್ತಿತ್ತು. ಇಲ್ಲೊಂದು ಅಂಗಡಿಗೆ ಬಂದಿದ್ದೀವಿ, ನನಗೆ ಬೇಕಾಗಿರೋ ಸೋಲಾರ್ ಪ್ಯಾನಲ್ ತಗೊಳಕ್ಕೆ. ಹಾಯ್ ನಮಸ್ತೆ. ಸೋ ದಿಸ್ ಒನ್ ಮಡ್ಗಿದಿರಲ್ಲ, ಇದೆ ಇದು 14 ವ್ಯಾಟಿಂದಂತೆ, 19 ವ್ಯಾಟಿಂದು. ನೋಡೋಣ ಇದು 19 ವ್ಯಾಟಿಂದು ಹೇಗೆ ವರ್ಕ್ ಆಗುತ್ತೆ ಅಂತ. ದಿಸ್ ಒನ್ ಎಲ್ಲಿದೆ? ಓಕೆ, ಹತ್ತೊಂಬತ್ತು ವ್ಯಾಟ್ ಇದೆ. ನಂಗೆ ಆ್ಯಕ್ಚುಲಿ 20 ವ್ಯಾಟಿಂದು ಬೇಕಿತ್ತು, ಬಟ್ 19 ವ್ಯಾಟಿಂದು ಮ್ಯಾನೇಜಬಲ್ ಅಂತ ಅನ್ನಿಸಿದೆ. ಇದು ಒಂದು ಕೇಬಲ್ ಕೊಟ್ಟಿದ್ರು. ಓಕೆ ಓಕೆ, ಡ್ಯುಯಲ್, ಎಸ್ ಡ್ಯುಯಲ್. ಓಕೆ ವೆಯ್ಟ್ ವೆಯ್ಟ್ ಒಂದು ಮಿನಿಟ್. ನನಗೆ ನಿಜವಾಗ್ಲೂ ಶಾಪಿಗೆ ಬಂದಿದ್ದು ವರ್ತ್ ಅಂತ ಅನ್ನಿಸ್ತು. ಇಲ್ಲಿ ನಿಮಗೆ 19 ವ್ಯಾಟಿಂದು, 22 ವ್ಯಾಟಿಂದು ಪೋರ್ಟೆಬಲ್ ಚಾರ್ಜರ್ಸ್ ಎಲ್ಲ ಸಿಗುತ್ತೆ. ಇದನ್ನೊಂದು 40 ವ್ಯಾಟಿಂದು. ಸೊ ಈ ಥರದ್ದೆಲ್ಲ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತಂದರೆ, ಇವಾಗ ನೋಡಿ ನನಗೆ ಇದೆಲ್ಲ 22 ವ್ಯಾಟಿಂದಿದ್ದು ಸೀರಿಯಸ್ಲಿ ಸಿಕ್ಕಾಬಿಟ್ಟು ಹೆಲ್ಪ್ ಆಗುತ್ತೆ ನನಗಿದು. 22 ವ್ಯಾಟ್ ಅಂದರೆ ನನಗೆ ಆರಾಮಾಗಿ ನಾನೆಲ್ಲ ನನ್ನ ಥಿಂಗ್ಸ್ಗಳನ್ನ ಚಾರ್ಜ್ ಮಾಡ್ಕೋಬೋದು. ಸೊ ಅದರಿಂದ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ರಾತ್ರಿ ಹೊತ್ತು ನಾನು ಯಾರ್ದೋ ಮನೆಗೆ ಹೋಗಿ ಪ್ರತಿ ದಿವಸ ಪೆಟ್ರೋಲ್ ಪಂಪಲ್ಲಿ ಅಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಇಲ್ಲಿ ಇನ್ನೂ ತುಂಬ ಜಾಸ್ತಿ ದೊಡ್ಡ ದೊಡ್ಡದೆಲ್ಲ ಇದೆ. ನೀವೇನೋ ವಿಯೆಟ್ನಾಮ್ಗೆ ಬಂದರೆ ಇಲ್ಲಿ ಚೀಪಾಗಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಸಿಗುತ್ತೆ, ತಗೊಳ್ಳಿ. ನನಗೆ 14 ಲಕ್ಷ ವೆಯ್ಟ್ ನಮ್ಮ ಇಷ್ಟ ಹಂಗಾದ್ರೆ 4.5 ರೂಪಾಯಿ ಆಗುತ್ತೆ ಇದು. ಯಾ ಹಲೋ, ಮೈ ಬಾಸ್ ಸೇಸ್ ಮ್ಯಾಕ್ಸಿಮಮ್ ಸೇಕೆಂಡ್ ಫಾರ್ ಯು 5%. Yes. You said 10%. Yeah. But I come again, my boss say my boss check my modem. My boss get not the discount more. Maximum 5%. So, ಎಂತ ಡಬ್ಬ ನಮ್ಮ ಮಗಬೇಕು ನಿಮ್ಮ ಬಾಸು? ಹೆಂಗೋ ಇವರು 10% ಹೇಳಿದ್ರು, ಅವ್ರ ಬಾಸಿಗೆ ಫೋನ್ ಮಾಡಿ 5% ಮಾಡಕ್ಕೆ ಹೇಳ್ತಾರಲ್ಲ ಗುರು. ಹೌ ಮಚ್ ಇಟ್ ಕಾಸ್ಟ್ ದಿಸ್ ಹೌ ಮಚ್ ಇಟ್ ಕಾಸ್ಟ್ ದಿಸ್ ಪ್ರೈಸ್? Why you don't charge this one? But how much it charge by money? But what you this, think? This cheap, then that's this 100 for
1,400,000. Okay. Did 1,700,000. Why? I don't know. It come from my factory. ಫ್ಯಾಕ್ಟ್ರಿ ಇದೆ ಜಾಸ್ತಿ ರೇಟ್ ಅಂತೆ ಸಣ್ಣದು ದೊಡ್ಡದೇ ಕಡಿಮೆ ರೇಟ್ ಅಂತ ಅಂತಾರೆ. ಓಕೆ ಗಾಟ್ ಇಟ್ ಗಾಟ್ ಇಟ್. ನನಗೆ ಇದು 4,000 ರೂಪಾಯಿ ಆಗುತ್ತೆ. ತುಂಬ ಒಡೆದಾಡಿ ಅಕ್ಕನ ಹತ್ರ ಸ್ವಲ್ಪ ಡಿಸ್ಕೌಂಟ್ ಮಾಡಿಸಿದ್ದೀನಿ ಒಂದು 10%. ಯೂಟ್ಯೂಬ್ ಬರ್ತೀರಾ? ಅಯ್ಯೋ 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 ಓಕೆ ಓಕೆ. ನಾನು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತು ವಿಸಿಟ್ ಮಾಡಿ ಒಳ್ಳೇದಾಗಲಿ, ತುಂಬ ಹೃದಯದ ಧನ್ಯವಾದ ಅಂತ ಅವ್ರಿಗೆ ಹೇಳ್ತಾ ನನಗೆ ತುಂಬ ಅವಶ್ಯಕತೆ ಇತ್ತು, ತುಂಬ ಹೆಲ್ಪ್ ಆಯಿತು. ಸೋಲಾರ್ ಪ್ಯಾನಲ್ ತಗೊಂಡೆ, ಸರಿ ಮುಗೀತು. ಇನ್ನು ಇನ್ನು ನಾವು ಹೋಟ್ಲಲ್ಲಿ ಉಳ್ಕೊಳ್ಳೋದು ಅಥವಾ ಅಂದರೆ ಹೋಟ್ಲಲ್ಲಿ ತಿನ್ನೋದು ಎಲ್ಲ ಬಂದ್, ಇನ್ಮೇಲೆ ಏನಿದ್ರು ನಾನೇ ಅಡುಗೆ ಮಾಡ್ಕೊಂಡು ನಾನೇ ತಿನ್ನಬೇಕು. ನಮ್ಮ ಬಸ್ ಬಂತು. ಜ್ಯೋತಿಷ್ಯ, ನೆಟ್ವರ್ಕ್ ಮಾರ್ಕೆಟಿಂಗು, ಗ್ಯಾಮ್ಲಿಂಗು, ಮತ್ತು ಆನ್ಲೈನ್ ಬೆಟ್ಟಿಂಗ್, ಈ ಥರದ ಪ್ರಮೋಷನ್ಸ್ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಪ್ರಮೋಷನ್ಸ್ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸುದರ್ಶನ್ ಸಂಚಾರಿ @gmail.com ನನ್ನ ಇಮೇಲ್ ಐ ಡಿ. ನೀವು ಟೆಲಿಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಮಾಡ್ಬೋದು, ಸೇಮ್ ಸುದರ್ಶನ್ ಸಂಚಾರಿ ಅಂತ ನೇಮ್ ಇರುತ್ತೆ. ಸೊ ನಾನು ನಿಮ್ಮದೇ ಯಾರ್ದಾದ್ರು ಪ್ರಮೋಷನ್ಸ್ ಇದ್ದರೆ ಬೆಸ್ಟ್ ಅಫೋರ್ಡಬಲ್ ಪ್ರೈಸಲ್ಲಿ ನಾನು ಮಾಡಿಕೊಡ್ತೀನಿ.